ನನ್ನ ಮಗನಿಗೆ ಟಿಕೆಟ್ ಕೊಡದೆ ಇದ್ರೆ ಯಾರಿಗಾದ್ರೂ ಟಿಕೆಟ್ ಅನ್ನ ಕೊಡಿ ಅಂತ ಸಂದೇಶವನ್ನ ರವಾನೆ ಮಾಡಿದ್ರು ಹೈಕಮಾಂಡ್ಗೆ ಈಶ್ವರಪ್ಪನವರು. ಈ ಬೆನ್ನಲ್ಲೇ ಇದೀಗ ಟಿಕೆಟ್ ಘೋಷಣೆ ಮಾಡಲಾಗಿದೆ. ನನ್ನ ಸೊಸೆಗೆ ಟಿಕೆಟ್ ಬೇಡ, ಕೊಟ್ರೆ ಮಗನಿಗೆ ಕೊಡಿ, ಕಡ್ಡಿ ತುಂಡು ಮಾಡಿದಂತೆ ಹೈಕಮಾಂಡ್ಗೆ ಈಶ್ವರಪ್ಪನವರು ತಿಳಿಸಿದ್ರು. ನನ್ನ ಮಗನಿಗೆ ಟಿಕೆಟ್ ಕೊಡದೆ ಇದ್ರೆ ಬೇರೆ ಯಾರಿಗಾದ್ರೂ ಕೊಡಿ ಅಂತ ಹೇಳಿ ತಮ್ಮ ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡಿದ್ರು. ಇದೀಗ ಅದರಂತೆಯೇ ಚನ್ನಬಸಪ್ಪಗೆ ಟಿಕೆಟ್ ಅನ್ನ ಕೊಡಲಾಗಿರುವಂಥದ್ದು. ಇವರು ಕೂಡ ಏನು ಅಭ್ಯರ್ಥಿಯಾಗಿ ಈ ಹಿಂದೆ ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು, ನನಗೆ ಟಿಕೆಟ್ ಸಿಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ಅದರಂತೆ ಈಶ್ವರಪ್ಪನವರು, ಕೊಡೋದಾದ್ರೆ ಟಿಕೆಟ್ ನನ್ನ ಮಗನಿಗೆ ಕೊಡಿ, ನನ್ನ ಸೊಸೆಗೆ ಕೊಡಬೇಡಿ, ನನ್ನ ಮಗನಿಗೆ ಟಿಕೆಟ್ ಕೊಡದೆ ಹೋದ್ರೆ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ ಅಂತ ಹೇಳಿ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡಿದ್ರು. ಅದರಂತೆ ಇದೀಗ ಈಶ್ವರಪ್ಪನವರ ಅತ್ಯಪ್ತರು ಆಗಿರುವಂತಹ ಚನ್ನಬಸಪ್ಪಗೆ ಟಿಕೆಟ್ ಅನ್ನ ಕೊಡಲಾಗಿರುವಂಥದ್ದು. ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಮಿಸ್ ಆಗಿದೆ ಈ ಬಾರಿ. ಈ ಹಿನ್ನೆಲೆಯಲ್ಲಿ ಸೊಸೆಗೆ ಬೇಡ ಟಿಕೆಟ್ ಕೊಡಬೇಡಿ ಅವರಿಗೆ, ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ ಅಂತ ಹೇಳಿ ಈ ಹೇಳಿಕೆಯನ್ನು ಕೊಟ್ಟಿದ್ರು ಈಶ್ವರಪ್ಪನವರು. ಅದರಂತೆ ಇದೀಗ ಚನ್ನಬಸಪ್ಪಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ನಾಳೆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಚನ್ನಬಸಪ್ಪ. ಈ ಹಿಂದೆ ಏನೋ ಟಿಕೆಟ್ ಸಿಗುತ್ತೆ ಮಗನಿಗೆ ಅನ್ನುವಂತಹ ಎಲ್ಲೋ ಒಂದು ಕಡೆ ಆಸೆ ಇತ್ತು, ಆದರೆ ಇದಕ್ಕೆ ಟಿಕೆಟ್ ಮಿಸ್ ಆಗಿದೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಎಸ್, ಏನು ಮಸೂದ್, ಈ ಬಾರಿ ಈಶ್ವರಪ್ಪನವರ ಕುಟುಂಬಕ್ಕೆ ಟಿಕೆಟ್ ಕೈ ತಪ್ಪಿದೆ, ಆದರೆ ಅವರ ಅತ್ಯಪ್ತರು ಆಗಿದ್ದಂತಹ ಏನು ಚನ್ನಬಸಪ್ಪಗೆ ಟಿಕೆಟ್ ಕೊಡಲಾಗಿರುವಂಥದ್ದು. ರಮ್ಯಾ, ಕೊನೆಗೂ ಏನ್ ಬಾಕಿ ಎರಡು ಕ್ಷೇತ್ರಗಳನ್ನ ಬಿಜೆಪಿ ಉಳಿಸ್ಕೊಂಡಿತ್ತು, ಆ ಎರಡು ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದೆ. ಆ ಮೂಲಕ ಎಲ್ಲಾ 224 ಕೂಡ ಕ್ಷೇತ್ರಗಳಿಗೂ ಟಿಕೆಟ್ ಅನೌನ್ಸ್ ಮಾಡದಂತಾಗಿದೆ. ಬಾಕಿ ಶಿವಮೊಗ್ಗ ಮತ್ತೆ ST ರಿಸರ್ವೇಶನ್ ಕ್ಷೇತ್ರ ಇರುವಂತಹ ಮಾನ್ವಿ ಕ್ಷೇತ್ರಕ್ಕೆ ಟಿಕೆಟ್ ಉಳಿಸ್ಕೊಳ್ಳಲಾಗಿತ್ತು. ಮಾನ್ವಿ ಕ್ಷೇತ್ರಕ್ಕೆ ನಿನ್ನೆಯಷ್ಟೇ ಮಾಜಿ ಸಂಸದ ಕಾಂಗ್ರೆಸ್ನಿಂದ ಬಿಜೆಪಿ ಸೇರಿದ್ರು ಬಿವಿ ನಾಯಕ್ ಅಂತ, ಅವ್ರಿಗೆ ಟಿಕೆಟ್ ಕೊಡಲಾಗಿದೆ. ಶ್ರೀರಾಮುಲು ಅವರು ಲಾಬಿ ಮಾಡಿ ಅವ್ರಿಗೆ ಟಿಕೆಟ್ ಕೊಡಿಸಿದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಅಲ್ಲಿ ಗಂಗಾಧರ ನಾಯಕ್ ಅಂತ ಇದಾರೆ, ಅವ್ರು ಟಿಕೆಟ್ ಮಿಸ್ ಆಗಿದೆ, ಅವ್ರು ಕೂಡ ಬಂಡಾಯ ಇಡುವ ಸಾಧ್ಯತೆ ಇದೆ. ಇನ್ನು ಶಿವಮೊಗ್ಗ ದೊಡ್ಡ ಮಟ್ಟದಲ್ಲಿ ಕುತೂಹಲ ಕೇಳುತ್ತಿತ್ತು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಮಾಡಿ ಹೈಕಮಾಂಡ್ ನಾಯಕರು ಈಶ್ವರಪ್ಪನವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ಫೈನಲಿ ಶಿವಮೊಗ್ಗಕ್ಕೂ ಕೂಡ ಅಭ್ಯರ್ಥಿಯನ್ನ ಫೈನಲ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಉಪಮೇಯರ್ ಆಗಿದ್ರು ಅವರು ಚನ್ನಬಸಪ್ಪ ಅಂತ, ಅವ್ರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಅವರು ಈಶ್ವರಪ್ಪನವರ ಅತ್ಯಪ್ತರು ಕೂಡ, ಪ್ರಖರ ಹಿಂದುತ್ವವಾದಿಯೂ ಕೂಡ, RSS ಹಿನ್ನೆಲೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿರುವಂತದ್ದು. ಜೊತೆಗೆ ಅಲ್ಲಿ ಕಾಂತೇಶ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಚರ್ಚೆ ಜೋರ ಮಟ್ಟದಲ್ಲಿ ನಡೀತಾ ಇತ್ತು. ಈಶ್ವರಪ್ಪನವರು ಕೂಡ ಹೈಕಮಾಂಡ್ ಸೂಚನೆ ಮೇರೆಗೆ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ್ರು. ಯಾವ ನಿರೀಕ್ಷೆಯಿಂದ ಅಂದ್ರೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯಿಂದ. ಆದ್ರೆ ಹೈಕಮಾಂಡ್ ಕಾಂತೇಶ್ ಬದಲು ಅವರ ಪತ್ನಿ ಶಾಲಿನಿಗೆ, ಅಂದ್ರೆ ಈಶ್ವರಪ್ಪನವರ ಜೊತೆ ಶಾಲಿನಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂಥ ಚಿಂತನೆ ಮಾಡಿತ್ತು. ನಿನ್ನೆ ಎಲ್ಲ ಶಾಲಿನಿ ಅವರ ಹೆಸರು ಕೂಡ ಓಡ್ತಾ ಇತ್ತು, ಆದ್ರೆ ಈಶ್ವರಪ್ಪನವರು ಪುತ್ರನಿಗೆ ಟಿಕೆಟ್ ಕೊಟ್ರೆ ಕೊಡಿ, ತಮ್ಮ ಸೊಸೆಗೆ ಬೇಡ ಅನ್ನುವಂತಹ ಕಡಾಖಂಡಿತ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ರು. ಹಾಗಾಗಿ ಈಶ್ವರಪ್ಪನವರ ಜೊತೆ ಚರ್ಚೆ ಮಾಡಿ ಅವರ ಅತ್ಯಾಪ್ತರು ಕೂಡ ಆಗಿರುವಂತಹ ಕಾರ್ಪೊರೇಟರ್ ಆಗಿದ್ದಂತಹ ಲೋಕಲ್ ಮುಖಂಡರು ಕೂಡ ಆಗಿರುವಂತಹ ಚನ್ನಬಸಪ್ಪ ಅವರಿಗೆ ಕೊನೆಗೂ ಟಿಕೆಟ್ ಅನೌನ್ಸ್ ಮಾಡಿದೆ. ಈಶ್ವರಪ್ಪನವರು ಮೇಲ್ನೋಟಕ್ಕೆ ಇದನ್ನ ಒಪ್ಕೊಂಡಿದ್ದಾರೆ, ಆಂತರ್ಯದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಬೇಸರ ಮನೆ ಮಾಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಈಗ ಅನಿವಾರ್ಯವಾಗಿ ಅವರು ಪಕ್ಷದ ತೀರ್ಮಾನಕ್ಕೆ ಇದಕ್ಕೂ ಕೂಡ ಅವರು ಬೆಂಬಲಿಸಬೇಕಾಗಿದೆ, ಸಹಕಾರ ಕೊಡಬೇಕಾಗಿದೆ. ಅವರ ಅತ್ಯಪ್ತರಿಗೆ ಟಿಕೆಟ್ ಸಿಕ್ಕಿದೆ, ಒಟ್ಟಾರೆಯಾಗಿ ಎರಡು ಕ್ಷೇತ್ರಗಳ ಏನ್ ಬ್ಯಾಲೆನ್ಸ್ ಇತ್ತು ಅದನ್ನ ಅಂತಿಮಗೊಳಿಸಿರುವಂತದ್ದು ಹೈಕಮಾಂಡ್ ಮ್ಯಾಮ್.